ಇವಾಗ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದೆ, ಹಾಗೆ ಇಲ್ಲಿ ಬೋಟಿಂಗ್ ಎಲ್ಲ ಕರ್ಕೊಂಡು ಹೋಗಿದ್ರು, ಅಲ್ಲಿ ಯಾರೋ ಜಂಪ್ ಮಾಡಿಬಿಟ್ಟಿದ್ದಾರೆ ನೀರಲ್ಲಿ, ಅಲ್ಲೋಡಿ ಎತ್ಕೊಂಬಂದಿದ್ದಾರೆ, ಅಲ್ಲಿ ಆಂಬ್ಯುಲೆನ್ಸ್ ಬಂದ್ಬಿಟ್ಟಿದೆ, ಒಳಗೆ ಮುಣುಗ್ಬಿಟ್ಟಿದ್ದಾರೆ. ಪೊಕ್ಕರದ ಪೊಕ್ಕರ ಇನ್ನ ಸ್ವಲ್ಪ ದೂರ ಇದೆ, ಅರೌಂಡ್ 12 o'clock ಇದೆ ಆಲ್ರೆಡಿ ನೈಟ್. ಜಸ್ಟ್ ಹಾಗೆ ಸರಿ ಊಟಕ್ಕೆ ನಿಲ್ಸಿದ್ರು ಬಸ್ಸಲ್ಲಿ, ಕಾಣಿಸ್ತಿದೆ ಇಲ್ಲಿ ಬಂದು ಬೊಕ್ಕೆ ಸಿಸ್ಟಮು, ಅರೌಂಡ್ 250 ವೆಜ್ ಮೀಲ್ಸ್, ನಾನ್ ವೆಜ್ ಮೀಲ್ಸ್ 350 ನೇಪಾಳಿ ರುಪೀಸ್. ಥ್ಯಾಂಕ್ ಯು. ಎಷ್ಟು ಬೇಕೋ ಅಷ್ಟು ಹಾಕೊಬೋದು, ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟ್ ಇದೆ, ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಂಡಿಯಾದಲ್ಲಿ ಈಗಿದ್ರೆ ಖಾಲಿ ಆಗ್ಬಿಡುತ್ತೆ, ಇಲ್ಲ ಹಂಗಿಲ್ಲ ಸ್ವಲ್ಪ ಡಿಫ್ರೆಂಟ್. 250 ಅನ್ಲಿಮಿಟೆಡ್ ಮೀಲ್ಸು ತುಂಬ ಬರ್ತಿತ್ತು. ಸೇಮ್ ಇಂಡಿಯನ್ ಟೇಸ್ಟ್. ಜಸ್ಟ್ ನಾನು ಇವಾಗ ಪಪ್ಪಟ್ ಕಾಲೇ ಆಯಿತು, ಪಪ್ಪಟ್ ಕೇಳಿದೆ, ಇಲ್ಲಿ ನೋಡ್ರಿ ಎಷ್ಟು ಕೊಟ್ಟಿದ್ದಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಾಂಬಾರು ಅವರೇ ತಂದು ಹಾಕಿದ್ರು. ನೆಕ್ಸ್ಟ್ ಲೆವೆಲ್ ಗುರು ಇಲ್ಲಿ, ಇದೇ ಥರ ಇಂಡಿಯಾದಾಗಿದ್ಬಿಟ್ರೆ ಮಸ್ತಿರುತ್ತೆ. 250 ರೂಪಾಯಿ ನೇಪಾಳಿ ರೂಪಿಗೆ, ನಮ್ಮ ರೂಪಿಗೆ ಅರೌಂಡ್ 150 ಅನ್ಲಿಮಿಟೆಡ್ ಮೇಲೆ ಹೊರ್ತು ಮುಗೀತು. ಫುಲ್ ಹೊಟ್ಟೆ ತುಂಬಿಟ್ಟಿದೆ, ಬಡ್ಜೆಟ್ ಟ್ರಾವೆಲಲ್ಲಿ ಹಿಂಗೆ ಸಿಕ್ಬಿಟ್ರೆ ಮುಗೀತು ಆರಾಮು. 150 ತುಂಬ ಹೊರ್ತು ಇಂಡಿಯನ್ ರೂಪಿಗೆ. ತಿಂದ್ಬಿಟ್ಟು ಬಸ್ಸಾಗಿ ಉಳ್ಕೊಳದೆ ಕ್ಯಾಮ್ರಾಕ. ಹಾಯ್ ಬೋಲೋ, ಹಾಯ್ ಬೋಲೋ, ಹಾಯ್ ಹಾಯ್. ಸೈ ಹಾಕ್ತೇನೆ ಸೈ. ಮುಗೀತು ಇಲ್ಲಿ ಊಟ ಮಾಡಿಬಿಟ್ಟು ಬಸ್ಸಾಗಿ ಉಳ್ಕೊಂಡ್ರೆ ಮುಗೀತು. ಪೊಕ್ಕರದಾಗೆ ಎದ್ದಾಳದು ನನಗೆ ಅನ್ನಿಸ್ದಂಗೆ, ಫುಲ್ ಆ್ಯಂಡ್ ಫುಲ್ ಹೊಟ್ಟೆ ತುಂಬಿಟ್ಟಿದೆ. 3rd ರೌಂಡ್ ಅನ್ಸುತ್ತೆ. ನೇಪಾಳ ಬಂದಂಗಿಂದ ಫುಲ್ ಕರೆಕ್ಟಾಗಿ ಊಟ ಮಾಡಿಲ್ಲ, ಇವನ್ ಮಧ್ಯಾಹ್ನ ಮಾಡಿದೆ. ಅದು ಎಷ್ಟು 350 ರುಪಿಗೆ ಥಾಲಿ ಅಷ್ಟೇ, ಅನ್ಲಿಮಿಟೆಡ್ ಅಲ್ಲ ಇಲ್ಲಿ. 250 ಅನ್ಲಿಮಿಟೆಡ್ ಹೊರತು. ಇದರ ಡೀಟೇಲ್ಸ್ ಕೊಡ್ತೀನಿ, ಪೊಕ್ಕರ ಕಠ್ಮಂಡು ರೋಡಾಗೆ ಮಧ್ಯಕ್ಕೆ ಬರುತ್ತೆ. ನಾನು ಇದು ಈ ರೆಸ್ಟೋರೆಂಟ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಇದು ಬಂದು ಪೊಕ್ಕರಿಂದ ಕಠ್ಮಂಡುಗೆ ವಯಾ ಮಧ್ಯಕ್ಕೆ ಒಂದು ಪ್ಲೇಸ್ ಇದೆ, ಬ್ಲೂ ಹೆವೆನ್ ಅಂತ. ಬಂದರೆ ತುಂಬ ಚೆನ್ನಾಗಿದೆ, ನೀವು ಬಂದು ಫುಡ್ಡು ಚೆನ್ನಾಗಿದೆ. ಅರೌಂಡ್ 250 ನೇಪಾಳಿ ರುಪೀಸ್, ಇಂಡಿಯನ್ ಕರೆನ್ಸಿಯಲ್ಲಿ ಅರೌಂಡ್ 150 ಅಮೌಂಟ್ ಆಗುತ್ತೆ. ತುಂಬ ಚೆನ್ನಾಗಿದೆ, ಅನ್ಲಿಮಿಟೆಡ್ ಮೀಲ್ಸ್ ಆ್ಯಂಡ್ ನಾನ್ ವೆಜ್ ಬಂದು ಅರೌಂಡ್ 350 ನೇಪಾಳಿ ರುಪೀಸ್ ಏನೋ ಇದೆ. ತುಂಬ ಚೆನ್ನಾಗಿದೆ ಆ್ಯಂಡ್ ರಿವರ್ ವ್ಯೂ ಸಮೇತ ಇದೆ. ಖಂಡಿತ ಬಂದರೆ ವಿಸಿಟ್ ಕೊಡಿ, ಚೆನ್ನಾಗಿದೆ. ಫುಡ್ಡು ಸೇಮ್ ನಮ್ಮ ಇಂಡಿಯನ್ ಟೇಸ್ಟ್ ಹೇಗಿದೆ ಅದೇ ಥರನೇ ಹಾಕು ಸೇನೆ ಬರ್ತಾಯಿದೆ, ಚೆನ್ನಾಗಿದೆ. ಖಂಡಿತ ಬಂದರೆ ಟೇಸ್ಟ್ ಮಾಡಿ ನೋಡಿ. ಹಾಗೆ ಈ ಕಡೆ ನೋಡಿದ್ರೆ ಒಂದು ರಿವರ್ ಹೋಗ್ತಾ ಇದೆ, ರಿವರ್ ನೇಮ್ ಏನಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ ನೋಡಿ. ಒಂದು ನಿಮಿಷ ತೋರಿಸ್ತೀನಿ ಇಲ್ಲಿ ನೋಡಿ, ಯಾವ ಲೆವೆಲ್ಗಿದೆ ವ್ಯೂ ಅಂದರೆ, ಇಲ್ಲಿ ಕುತ್ಕೊಂಡು ನೀವು ಬಂದು ಡಿನ್ನರ್ ಅವರು ಬ್ರೇಕ್ಫಾಸ್ಟ್ ಮಾಡ್ಬೋದು ನೋಡಿ, ಇಲ್ಲಿ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಬೋದು. ಹಾಗೆ ಈ ಕಡೆ ನೋಡಿದ್ರೆ ರಿವರು ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಖಂಡಿತ ಯಾರಾದರೂ ಬರ್ತಾ ಇದ್ದೀರಾ ಇಂಡಿಯಾಯಿಂದ ಅಂದರೆ ಆರಾಮಾಗಿ ಬಂದು ಫುಡ್ಡು ನೀವು ತಗೊಂಡು ಇಲ್ಲಿಂದ ನೀವು ಹೋಗ್ಬೋದು. ದಿ ಬ್ಲೂ ಹೆವೆನ್ ರೆಸ್ಟೋರೆಂಟ್ ಅಂತ ನೀವು ಗೂಗಲ್ ಮ್ಯಾಪಾಗಿ ಹಾಕಿದ್ರೇ ಗೊತ್ತಾಗ್ಬಿಡುತ್ತೆ. 75 kilometers ಫಾರ್ ಫ್ರಮ್ KTM ಬಂದಿದೆ. KTM ಅಂದರೆ ಏನಂದ್ರೆ ಗೊತ್ತಿಲ್ಲ, ಒಟ್ಟು ನೀವು ಗೂಗಲ್ ಮ್ಯಾಪಾಗಿ ಹಾಕಿ ನೋಡಿ. ದಿ ಬ್ಲೂ ಹೆವೆನ್ ರೆಸ್ಟೋರೆಂಟ್ ಪೊಕ್ಕರಾಯಿಂದ ಕಠ್ಮಂಡುಗೆ ಮಧ್ಯಕ್ಕೆ ಬರುತ್ತೆ. ಪೃಥ್ವಿ ಚೌಕ್ ಅಂತ ಪೊಕ್ಕರದಲ್ಲಿ ಒಂದು ಏರಿಯಾ, ಇಲ್ಲಿ ಬಂದು ನಿಲ್ಲಿಸಿದ್ರು. ಇಲ್ಲಿಂದ ಕಾಣಿಸ್ತಾ ಇದ್ದಾರೆ ಅದೇ ಬಸ್ಸು. ಅಲ್ಲಿಂದ ಇವಾಗ ನಾನು ಇಲ್ಲಿಂದ ಒಂದು 1 kilometer ನಾನು ಹೋಗ್ತಾ ಇದ್ದೀನಿ ಲೇಕ್ ಹತ್ರ. ಟೈಮ್ ಬಂದು ಅರೌಂಡ್ 5:30 ಆಗಿದೆ. ಹೋಗಿ ಅಲ್ಲಿ ಏನು ಮಾಡ್ತೀನಿ ಅಂತಲೇ ನನಗೆ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀನಿ ನೋಡೋಣ. ಬಟ್ ಆ ಲಗೇಜ್ ತುಂಬ ಹೆವಿ ಇದೆ, ಇಟ್ಸ್ ಓಕೆ ಫೈನ್.
ಪೋಖರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಪೃಥ್ವಿ ಚೌಕ್ ಹೇಳಂತಲ್ಲ, ಪೃಥ್ವಿ ಚೌಕಿಂದ ಪೇವಾಲಕ್ಕೆ ಹೋಗ್ತಾ ಇದ್ದೀನಿ. ಅರೌಂಡ್ ಒಂದು 20 ಮಿನಿಟ್ಸ್ ನಡಿಬೇಕು. ಟ್ಯಾಕ್ಸಿ ಅಂತೂ ತಲೆಗೆ ಬಂದು ತಿಂತಾರೆ. ಪಕ್ಕದಾಗೆ ನಿಂತ್ಕೊಂಡು ಟ್ಯಾಕ್ಸಿ 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 ಅಂತ ಪಡ್ಕೊಂತವ್ರೆ. ಟ್ಯಾಕ್ಸಿ ಎಲ್ಲ ಏನು ತಗೊಳಕ್ಕೆ ಹೋಗ್ಬಿಡಿ, ನಿಮಗೆ ಅಮೌಂಟ್ ಇದ್ರೆ ತೊಗೊಳ್ಳಿ, ಇಲ್ಲಾಂದರೆ ನಡ್ಕೊಂಡು ಹೋಗ್ಬಿಡಿ. ಆಲ್ರೆಡಿ ಟೈಮ್ ಬಂದು ಅರೌಂಡ್ 5:50 ಆಗಿದೆ. ಒಂದು 3 ಅವರ್ಸ್ ಲಾಡ್ಜ್ ಅದನ್ನು ತೊಗೊಳೋಣ ಅಂತ ಇದ್ದೀನಿ. ನೋಡೋಣ, ಫ್ರೆಶಪ್ ಆಗಬೇಕು, ಇಲ್ಲ ಅಂದರೆ ಎಲ್ಲಾದರೂ ಫ್ರೆಶಪ್ ಆಗಿಬಿಟ್ಟು ಪೇವಲಕ್ಕೆ ನೋಡಿಕೊಂಡು ಅಲ್ಲಿಂದ ಯಾವ್ದಾನ ಒಂದು 2-3 ಪ್ಲೇಸಿಗೆ ಹೋಗೋಣ. ಈಗ ತುಂಬ ಜಲ್ದಿನೇ ಬಂದು ನಿಲ್ಲಿಸ್ಬಿಟ್ರು ನೋಡಿ, ಈ ಲೆವೆಲಿಗೆ ಕತ್ತಲಿದ್ದಿನ. ಓಕೆ ನೋಡೋಣ ಬಟ್ ಆ್ಯಂಡ್ ಹಾಗೆ ಚಳಿ ಇದೆ, ತುಂಬ ಚಳಿ ಇದೆ. ಅಷ್ಟೊತ್ತಿಗೆಲ್ಲ ಸ್ವೆಟರು ಕುಳ್ಳೋ ಟೋಪಿ ಎಲ್ಲ ಹಾಕೊಂಬಿಟ್ಟಿದ್ದೀನಿ, ಚಳಿ ತಡ್ಕೊಳಕ್ಕಾಗಲ್ಲ. ಅರೌಂಡ್ 18 degrees ಇರ್ಬೋದು ಇಲ್ಲಿ ಇವಾಗ ಸದ್ಯಕ್ಕೆ. ಅಲ್ಲಿಂದ ಒಂದು 20 ನಿಮಿಷ ನಡ್ಕೊಂಬಂದೆ, ಅದಾದಮೇಲೆ ಒಂದು 30 ಮಿನಿಟ್ಸ್ ಜಸ್ಟ್ ರಿಲ್ಯಾಕ್ಸ್ ಮಾಡಿದೆ. ಇವಾಗ ಎಲ್ಲಿದ್ದೀನಿ ಅಂದರೆ ಪೇವಾಲೇಕ್ ಹತ್ರ ಇದ್ದೀನಿ, ಪೋಖರದಲ್ಲಿ. ಆರಾಮಾಗಿ ಬೆಳಗ್ಗೆ ಹೊತ್ತು ನಾನು ವಾಕಿಂಗ್ ಹೋಗಲ್ಲ, ಇವತ್ತು ಫುಲ್ಲು ವಾಕಿಂಗ್, ಒಂದು 2 ಕಿಲೋಮೀಟ್ರ್ ವಾಕಿಂಗ್ ಮಾಡ್ದಂಗೆ ಆಯಿತು. ಅಲ್ಲಿಂದ ಬಂದೆ, ಹಾಗೆ ವ್ಯೂ ನೋಡಿ ಎಂಥ ಪ್ಲೇಸಲ್ಲಿ ಕೂತ್ಕೊಂಡಿದ್ದೀನಿ ಅಂತ. ತುಂಬ ಚೆನ್ನಾಗಿದೆ ಅಲ್ವಾ? ಅದು ಬೆಳಗ್ಗೆ ಹೊತ್ತು ಬಂದಿದ್ದು ತುಂಬ ನನಗೆ ಒಂಥರ ಪ್ಲೆಸೆಂಟ್ ಆಗಿತ್ತು ಮೈಂಡ್. ಸನ್ರೈಸ್ ಆಗಿಲ್ಲ, ಸನ್ರೈಸ್ ಆದರೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ನೆಕ್ಸ್ಟ್ ಲೆವೆಲ್ ವೈಬ್ ಆಗಿರುತ್ತೆ. ಆ್ಯಂಡ್ ಹಾಗೆ ವಿಡಿಯೋ ಯಾ ಎಗ್ ಚಾಯ್ ಮಿಲ್ಕ್ ಮಿಲ್ಕ್ ಟೀ. ಹಾಗೆ ಸ್ವಲ್ಪ ಟ್ರಾನ್ಸ್ಫರ್ ಮಾಡಬೇಕಿತ್ತು ಲ್ಯಾಪ್ಟಾಪಿಂದ, ಸಾರಿ ಮೆಮೊರಿ ಕಡೆಯಿಂದ ಲ್ಯಾಪ್ಟಾಪ್ಗೆ ಎಲ್ಲ ಟ್ರಾನ್ಸ್ಫರ್ ಮಾಡಾಯಿತು. ಇಲ್ಲಿ ಗೋಪ್ರೋ ಚಾರ್ಜ್ ಆಗ್ತಾಯಿದೆ, ಮೊಬೈಲ್ ಬೇರೆ ಚಾರ್ಜ್ ಮಾಡಬೇಕು. ಹಾಗೆ ಒಂದು ಚಾಯ್ ಹೇಳಿದ್ದೀನಿ, ಚಾಯ್ ಕುಡ್ಕೊಂಡು ಈ ವ್ಯೂನ ಎಂಜಾಯ್ ಮಾಡೋಣ. ಸೋಲೋ ಟ್ರಾವೆಲ್ ಬಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಕಡೆ. ಹಾಗೆ ಈ ಕಡೆ ನೋಡಿದ್ರೆ ಸನ್ರೈಸ್ ಆಗ್ತಾಯಿದೆ ನೋಡಿ, ಹಾಗೆ ಈ ಕಡೆ ನೋಡಿದ್ರೆ ಲೇಕು. ಸನ್ಸೆಟ್ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ, ಯಾಕಂದರೆ ಸನ್ಸೆಟ್ ಈ ಕಡೆ ಆಗುತ್ತೆ, ಸನ್ರೈಸ್ ಆಪೋಸಿಟ್ ಆಗ್ತಾಯಿದೆ. ಬಟ್ ಅದಕ್ಕೆ ಹೋಗಿ ನೋಡೋಣ. ಇಲ್ಲಿ ಬಂದು ಸೌತ್ ಇಂಡಿಯನ್ ಕ್ಯಾಂಟೀನು ಇದೆ, ಅಮ್ಮಾಜಿ ಸೌತ್ ಇಂಡಿಯನ್ ಕ್ಯಾಂಟೀನ್ ಏನೋ ಇದೆ, ಬಾ ಅದನ್ನು ಹುಡುಕಣ, ಇಲ್ಲೇ ಪಕ್ಕದಾಗಿರುತ್ತೆ ಅನಿಸುತ್ತೆ. ನಾನು ಇವಾಗ ಸ್ವಲ್ಪ ಫ್ರೆಶ್ ಆಗಬೇಕು, ಏನು ಮಾಡ್ಬೇಕಂತ ಗೊತ್ತಿಲ್ಲ. ಯಾವ್ದಾನ ಲಾಡ್ಜ್ ನೋಡೋಣ ಅಂತಿದ್ದೀನಿ, ಅಕಸ್ಮಾತ್ ಕಡಿಮೆ ರೇಟಿಗೆ ಜಸ್ಟ್ ಫ್ರೆಶ್ಗೆ ಏನಾದರೂ ಕಡಿಮೆ ದುಡ್ಡಿಗೆ ಏನಾದರೂ ಸಿಕ್ಕಿದ್ರೆ ಹೋಗಿ ಫ್ರೆಶ್ ಆಗೋಣ. ಇಲ್ಲಾಂದರೆ ಯಾವ್ದಾನ ಲಾಕರ್ ಥರ ಇದ್ರೆ ಲಗೇಜ್ ಇಟ್ಬಿಟ್ಟು ನೋಡೋಣ, ಬೇರೆ ಹತ್ರ ಎಲ್ಲ ನಾವು ಹೋಗೋಣ. ಇಲ್ಲಿಂದ ಹಾಗೆ ಆ ಕಡೆ ಹೋಗ್ಬೇಕು ಆ ಕ್ಯಾಂಟೀನ್ಗೆ. ಹಾಗೆ ಅಲ್ಲಿ ಲಾಡ್ಜಸ್ ಎಲ್ಲ ಇದ್ದಾವೆ, ನಾನು ಯಾವುದೋ ಬ್ಲಾಗಲ್ಲಿ ನೋಡಿದ್ದೀನಿ, ಹಾಸ್ಟೆಲ್ ಥರ ಯಾವುದೋ ಒಂದಿದೆ, ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡೋಣ. ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ವೀಡಿಯೋಸ್, ಸ್ವಲ್ಪ ನಿಮ್ಮ ಕಡೆಯಿಂದ ತುಂಬ ಸಪೋರ್ಟ್ ಬೇಕು ನನಗೆ. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸ್ವಲ್ಪ ಫಾಲೋ ಮಾಡಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಂತ್ ಮೋಟೋ ವ್ಲಾಗ್ಸ್. ಆ್ಯಂಡ್ ಚಾನಲ್ ನೋಡಿ, ಇದು ನೇಪಾಳ್ ಸೀರೀಸ್ ಸೋಲೋ ಟ್ರಾವೆಲ್ ಫ್ರಮ್ ಥ್ರೂ ಬ್ಯಾಂಗ್ಳೂರ್. ತುಂಬ ಅಂದರೆ ತುಂಬ ಕಂಟೆಂಟ್ ಆಗಿದ್ದೀನಿ. ಆ್ಯಂಡ್ ಲಡಾಖ್ ಸೀರೀಸು ಇದೆ, ಅದನ್ನು ಹೋಗಿ ಚೆಕ್ ಮಾಡಿ ನೋಡಿ, ಅದು ತುಂಬ ಚೆನ್ನಾಗಿರುತ್ತೆ. ಓಕೆ ಚಲೋ, ಇಲ್ಲಿಂದ ಹೋಗೋಣ, ಇಲ್ಲಿಂದ ಅಮ್ಮ ಕ್ಯಾಂಟೀನ್ಗೆ ಪಯಣ. ಈ ಬೆಟ್ಟ ಕಾಣಿಸ್ತಿದ್ದಲ್ಲ, ಅದರಿಂದಿರೋದೆ ಒಂದು ಮೌಂಟೇನು, ಬಟ್ ಫಾಗ್ ಇರೋ ಕಾರಣದಿಂದ ಕಾಣಿಸಲ್ಲ. ಗೋಪುರದಲ್ಲಿ ನನಗಿಲ್ಲ ಕಾಣಿಸ್ತಾ ಇದೆ, ಸಣ್ಣದಾಗಿ ಕಾಣಿಸಿದೆ. ಆ ಸಾರಂಗ್ ಕೊಟ್ಟಲ್ಲೇ ಪ್ಯಾರಾಸ್ಲೈಡಿಂಗು ಅದು ಇದು ಅಂತ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ನಾವು ಸ್ವಲ್ಪ ತುಂಬ ಸ್ವಲ್ಪ ಅಂದರೆ ಒಂದು ಅರೌಂಡ್ 20 ಕಿಲೋಮೀಟರ್ಸ್ ಮುಂದೆ ಹೋಗ್ಬೇಕು. ಅಲ್ಲೋದ್ರೆ ಪ್ಯಾರಾಸ್ಲೈಡಿಂಗ್, ಬಂಗಿ ಜಂಪ್ ಎಲ್ಲನೂ ಇರ್ತವೆ. ಹೈಯೆಸ್ಟ್ ಬಂಗಿ ಜಂಪ್ ಇಂದ ವರ್ಲ್ಡ್ ಇಲ್ಲೇ ಇರೋದು, ಹೈಯೆಸ್ಟ್ ಸ್ವಿಂಗ್ ಇಲ್ಲಿದೆ. ಅದೆಲ್ಲ ಮಾಡ್ಬೇಕಂದ್ರೆ ಖಂಡಿತ ಬೈಕಲ್ಲಿ ಬರಬೇಕು, ಇಲ್ಲಾಂದರೆ ಪೋಖರಾಗಂತೇ ಒಂದು 3-4 ಡೇಸ್ ಎತ್ತಿಟ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಮತ್ತೆ ಇನ್ನೊಂದು ಸರಿ ಬರೋಣ, ಆವಾಗ ಅದನ್ನೆಲ್ಲ ಆ್ಯಕ್ಟಿವಿಟೀಸು ಮಾಡೋಣ, ಸೈಕಾಗಿ ಮಾಡೋಣ. ಬಟ್ ಇವಾಗ ಸದ್ಯಕ್ಕೆ ನನಗೆ ಟೈಮ್ ಇಲ್ಲ, ಬಡ್ಜೆಟ್ ಅಷ್ಟೇ. ಇದು ಬಂದು ಬಡ್ಜೆಟ್ ಟ್ರಾವೆಲಿಂಗ್, ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ನಿಮಗೆ ಯೂಸ್ಫುಲ್ ಆಗಿರಲಿ ಅಂತ. ಯಾಕಂದರೆ ಅದೆಲ್ಲ ಮಾಡಿದ್ರೆ ಬಡ್ಜೆಟ್ ಕಿತ್ಕೊಂಡು ಹೋಗುತ್ತೆ, ಅದೆಲ್ಲ ಮಾಡೋಕ್ಕಲ್ಲ, ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಕ್ಕಲ್ಲ.
ಇದೇ ಥರ ಬೋಟಿಂಗ್ ಆದರೆ ಮಾಡ್ಬೋದು, ಬಟ್ ಇದೆಷ್ಟು ಕೇಳ್ತಾರೆ ಅಂತ ಗೊತ್ತಿಲ್ಲ. ನನಗೆ ಅನಿಸ ಒಂದು ಅರೌಂಡ್ ಹೌ ಮಚ್ ಬ್ರೋ ಬೋಟಿಂಗ್ ಹೌ ಮಚ್ ಇದೆ ಚಾರ್ಜ್? ಓಕೆ ಅರೌಂಡ್ ಒಂದು 300 ಒಳಗೆ ಇರ್ಬೋದು, ಮೇ ಬಿ 200-300 ಒಳಗೆ ಇರ್ಬೋದು ಬೋಟಿಂಗ್. ಕೇಳಿ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ, ಯಾರಾದರೂ ಬಂದರೆ ಈ ಬೋಟಿಂಗ್ ಬೇಕಾದ್ರೆ ಮಾಡ್ಕೊಳ್ಳಿ. ಬಡ್ಜೆಟ್ ಟ್ರಾವೆಲಿಂಗಲ್ಲಿ ಮೇಯ್ನಾಗಿ ಬಂದು ಬಡ್ಜೆಟ್ ಹೇಗೆ ಪ್ಲ್ಯಾನ್ ಮಾಡಬೇಕು ಅಂತ ಗೊತ್ತಿರಬೇಕು, ಹಾಗೆ ಟೈಮ್ ಹೇಗೆ ಪ್ಲ್ಯಾನ್ ಮಾಡಬೇಕಂತ ಗೊತ್ತಿರಬೇಕು, ಟೈಮ್ ಸೆನ್ಸ್ ಇರಬೇಕು, ಹಾಗೆ ಪ್ಯಾಷನೇಟ್ ಆಗಿರ್ಬೇಕು, ಹಾಗೆ ಮೇಯ್ನಾಗಿ ಪೇಷನ್ಸ್ ಇರಬೇಕು. ಪೇಷನ್ಸ್ ಇದ್ದರೆ ಮಾತ್ರ ನೀವು ಬಂದು ಬಡ್ಜೆಟ್ ಟ್ರಾವೆಲ್ ಮಾಡೋಕ್ಕಾಗೋದು, ಇಲ್ಲಾಂದರೆ ತುಂಬ ಅಂದರೆ ತುಂಬ ಕಷ್ಟ. ತುಂಬ ಪೇಷನ್ಸ್ ಬೇಕು, ಹಾಗೆ ಟೈಮ್ ಮ್ಯಾನೇಜ್ಮೆಂಟ್, ಹಾಗೆ ಒಂದು ಬಡ್ಜೆಟ್ ಮ್ಯಾನೇಜ್ಮೆಂಟ್, ಇದೆರಡು ಇದ್ದರೆ ಈಸಿಯಾಗಿ ನಾವು ಬಂದು ಮಾಡ್ಬೋದು ಬಡ್ಜೆಟ್ ಟ್ರಾವೆಲಿಂಗ್. ಅದೇನು ದೊಡ್ಡದಲ್ಲ ನಮಗೆ, ಎಲ್ಲರೂ ನೇಪಾಳ ಅಂದರೆ ಅಷ್ಟು ದುಡ್ಡು ಬೇಕು ಇಷ್ಟು ದುಡ್ಡು ಬೇಕು 50,000-60,000 ಅಂತಾರೆ. ಈಸಿಯಾಗೆ ಸಿಂಪಲಾಗಿ ಹೇಳ್ತೀನಿ, 10,000 ರೂಪಾಯಿ ಇದ್ರೆ ಸಾಕು, ಬಂಗಾರದಂಗೆ ಬಂದು ಪ್ಲೇಸಸ್ ನೋಡ್ಕೊಂಡು ಹೋಗ್ಬೋದು. ಐಡಿಯಾ ತುಂಬ ಇಂಪಾರ್ಟೆಂಟ್ ಅಷ್ಟೇ. ಓಕೆ, ಫುಲ್ ಡೀಟೇಲ್ಸ್ ಕೊಡ್ತೀನಿ, ಫುಲ್ ಹೇಗೆ ಬರಬೇಕು ಹೇಗೆ ಹೋಗ್ಬೇಕು ಎಲ್ಲ ನಾನು ಡೀಟೇಲ್ಸ್ ಕೊಡ್ತೀನಿ, ಡೋಂಟ್ ವರಿ. ನೆಕ್ಸ್ಟ್ ಟೈಮ್ ಬಂದರೆ ಖಂಡಿತ ಎಲ್ಲನೂ ನೋಡಿ ಎಂಜಾಯ್ ಮಾಡಿ. ನೀವು ಅಕಸ್ಮಾತ್ ಬೋಟ್ ರೈಡ್ ಮಾಡ್ತಾ ಇದ್ದೀರಾ ಅಂದರೆ ಫೇವಾ ಬೋಟ್ ಅಸೋಸಿಯೇಷನ್ ಇಲ್ಲಿ ನಡೆಸ್ತಾ ಇರೋದು. ಹಾಗೆ ಈ ಕಡೆ ಬಂದರೆ ನೋಡಿ ಬಾರಾಯಿ ಟೆಂಪಲ್ ಬಂದು 15 ನಿಮಿಷ ಆಗುತ್ತೆ ಇಲ್ಲಿಂದ, 710 ರೂಪಾಯಿ ತೊಗೊತಾರೆ ನೇಪಾಳಿ ರುಪೀಸಲ್ಲಿ. ಪರ್ ಅವರ್ ವಿತ್ ಡ್ರೈವರ್ 710 ರೂಪಾಯಿ, 2 ಅವರ್ ವಿತ್ ಡ್ರೈವರ್ 1,160 ರೂಪಾಯಿ, 3 ಅವರ್ ವಿತ್ ಡ್ರೈವರ್ 1,660, 3 ಅವರ್ಸ್ ನೀವು ಬಂದು ಲೇಕಲ್ಲಿ ಸುತ್ತಾಡ್ಬೋದು ಅದಕ್ಕೆ 1,660 ರೂಪಾಯಿ. ಓಲ್ಡ್ ಡೇ ಒಂದು ದಿನ ಫುಲ್ ಬೇಕು ಅಂದರೆ 2,510 ರೂಪಾಯಿ ತೊಗೊತಾರೆ. ನೀವೇ ಸೆಲ್ಫಾಗಿ ಓಡಿಸ್ತೀರಂದ್ರೆ 660 ರೂಪಾಯಿ 1 ಅವರ್ಗೆ, 2 ಅವರ್ಗೆ 860, 3 ಅವರ್ಗೆ 960, 4 ಅವರ್ಗೆ 1,060, ಓಲ್ಡ್ ಡೇಗೆ 1,360. ಸೆಲ್ಫಾಗೆ ನೀವೇ ಓಡಿಸ್ಕೊಂಡು ಹೋಗ್ತೀರಾ ಅಂದರೆ ಬೋಟ್ ಅಂದರೆ ಪೆಡಲ್ ಬೋಟ್, ಅದು ಸ್ಪೀಡ್ ಬೋಟ್ ಅಲ್ಲ. ಹಾಗೆ ಇನ್ನು ತುಂಬ ಇದ್ದಾವೆ, ನೀವೇ ನೋಡ್ಕೊಳ್ಳಿ, ಪಾಸ್ ಮಾಡಿಕೊಂಡು ನೀವೇ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ನಾನು ಅಷ್ಟು ಓದೋಕ್ಕಾಗಲ್ಲ, ಇದೆಲ್ಲ ಬಂದು ನೇಪಾಳಿ ರೂಪಿಯಲ್ಲಿ, ಇಂಡಿಯನ್ ರೂಪಿ ಆಗಲ್ಲ. ಹಾಗೆ ಈ ಕಡೆ ಹೋಗೋಣ, ಈ ಕಡೆ ಹೋದರೆ ಟೆಂಪಲ್ ಇದೆ, ಟೆಂಪಲ್ ನೋಡಿಕೊಂಡು ಆಮೇಲೆ ಅಲ್ಲಿ ಕ್ಯಾಂಟೀನ್ ಹತ್ರ ಹೋಗ್ಬಿಡೋಣ. ಫಸ್ಟ್ ಟೆಂಪಲ್ ನೋಡೋಕೆ ಹೋಗೋಣ, ಇನ್ನು ಇಲ್ಲೇ ಪಕ್ಕದಾಗಂತೆ, ತುಂಬ ದೂರ ಇಲ್ಲ. ಹಾಗೆ ಇಲ್ಲಿ ನೋಡಿ ಲೇಕ್ ಸೈಡ್ ಪಕ್ಕ ಒಂದು ವಾಕಿಂಗ್ ಸ್ಟ್ರೀಟ್ ಥರ ಇದೆ, ಹಾಗೆ ನೋಡಿಕೊಂಡೆ ಎಂಜಾಯ್ ಮಾಡ್ಕೊಂಡೆ ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಇದು ಮೀನಿನ ತೊಟ್ಟಿ, ಮೀನು ಸಾಕ್ತಾ ಇದ್ದಾರೆ, ಫಿಶ್ ಫಾರ್ಮಿಂಗ್. ಬಟ್ ಏನೊಂದು ಪ್ರಾಬ್ಲಮ್ ಅಂದರೆ ಈ ಲಗ್ಗೇಜ್ ಎತ್ಕೊಂಡು ಹೋಗೋದೇ ದೊಡ್ಡ ಪ್ರಾಬ್ಲಮ್ಮು, ಎಲ್ಲ ನಾವು ಪ್ಯಾಕ್ ಮಾಡಿಕೊಂಡು ತಗೊಂಡು ಹೋಗೋದು ತುಂಬ ಕಷ್ಟ. ಇವಾಗ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೆ, ಹಾಗೆ ಇಲ್ಲಿ ಬೋಟಿಂಗ್ ಎಲ್ಲ ಕರ್ಕೊಂಡು ಹೋಗಿದ್ರು, ಅಲ್ಲಿ ಯಾರೋ ಜಂಪ್ ಮಾಡಿಬಿಟ್ಟಿದ್ದಾರೆ ನೀರಲ್ಲಿ, ಅಲ್ಲೋಡಿ ಎತ್ಕೊಂಬಂದಿದ್ದಾರೆ, ಅಲ್ಲಿ ಆಂಬ್ಯುಲೆನ್ಸ್ ಬಂದುಬಿಟ್ಟಿದೆ, ಒಳಗೆ ಮುಣುಗ್ಬಿಟ್ಟಿದ್ದಾರೆ.